गुड मॉर्निंग स्टूडेंट, फर्स्ट स्टैंडर्ड कन्नड़ा सब्जेक्ट। और फिफ्थ टॉपिक इज जीव जल पद्य, पेज नंबर 63। वंदने वर्गद कन्नड़ विषयद 15ने पद्य जीव जल पद्य, पुट संख्ये 63। ಇಲ್ಲಿ ಪುಟ ಸಂಖ್ಯೆ 63ರಲ್ಲಿ ನಿಮಗೆ ಜೀವಜಲ ಅನ್ನುವ ಒಂದು ಹೊಸ ಪದ್ಯನ ಕೊಡ್ತಾರೆ. ಇದನ್ನು ಬರೆದಂಥವರು ಹೇಮಾವಿಎಚ್, ಈ ಪದ್ಯ ಬರೆದವರು ಹೇಮಾವಿಎಚ್. ದಿಸ್ ಪೋಯಮ್ ರೋಟ್ ಬೈ ಮಿಸ್ ಹೇಮಾವಿಎಚ್. ಈ ಪದ್ಯದಲ್ಲಿ ನೀರಿನ ಮೂಲಗಳು ಮತ್ತು ನೀರಿನ ಆಕಾರಗಳ ಬಗ್ಗೆ ನಿಮಗೆ ಹೇಳಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಲಾಗಿದೆ. ನೀರು ನಮಗೆ ಎಷ್ಟು ಅಮೂಲ್ಯ, ನೀರಿಲ್ಲದೆ ಯಾವುದೇ ಜೀವಿ ಬದುಕಲು ಯಾವ ರೀತಿಯಾಗಿ ಸಾಧ್ಯ ಇಲ್ಲ, ಮತ್ತು ನೀರಿನ ಮೂಲ ಅದರ ಆಕಾರಗಳ ಬಗ್ಗೆ ಈ ಒಂದು ಪದ್ಯದ ಮೂಲಕ ಒಂದು ಕಿರು ಪರಿಚಯವನ್ನು ನೀವು ಮಾಡಲಿಕ್ಕೆ ಇಲ್ಲಿ ಹೇಮಾವಿಎಚ್ಚವರು ಪ್ರಯತ್ನಪಟ್ಟಿದ್ದಾರೆ. ಇನ್ನು ಈ ಪದ್ಯ ಭಾಗವನ್ನು ನಾವು ತಿಳಿಯೋಕ್ಕಿಂತ ಮುಂಚಿತವಾಗಿ ಈ ಪದ್ಯ ಭಾಗಕ್ಕೆ ಸಂಬಂಧಿಸಿದಂಥ ಪದಗಳ ಅರ್ಥ, ವರ್ಡ್ ಮೀನಿಂಗ್ಸ್ ರೀಡ್ ಆ್ಯಂಡ್ ಲರ್ನ್, ಇದನ್ನು ತಿಳಿಯೋದು ಅತಿ ಅವಶ್ಯಕ. ಸೊ ನಾವು ಓಪನ್ ದ ಪೇಜ್ ನಂಬರ್ 64, ಸಿಯರ್ ಪೇಜ್ ನಂಬರ್ 64, ಪುಟ ಸಂಖ್ಯೆ 64 ತೆಗಿರಿ. ಇದರಲ್ಲಿ ನೋಡ್ರಿ, ಮೀನಿಂಗ್ಸ್, ವರ್ಡ್ ಮೀನಿಂಗ್ಸ್ ಅಂದರೆ ಪದಗಳ ಅರ್ಥ. ಇಲ್ಲಿರ್ತಕ್ಕಂಥ ಪದಗಳ ಅರ್ಥ ನೋಡಿದಾಗ, ಫಸ್ಟ್ ಒನ್ ಜಲ. ಜಲ ಅಂತಂದರೆ ನೀರು, ಇನ್ ಇಂಗ್ಲೀಷ್ ವಾಟರ್. ನೆಕ್ಸ್ಟ್ ಸೆಕೆಂಡ್ ಒನ್ ಪ್ರಾಣ ಅಂದರೆ ಜೀವ, ಪ್ರಾಣ ಅಂದರೆ ಜೀವ, ಇನ್ ಇಂಗ್ಲೀಷ್ ಲೈಫ್. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಒನ್ ಜಲಪಾತ, ವಾಟ್ ಇಸ್ ಮೀನ್ ಬೈ ಜಲಪಾತ, ವಾಟರ್ ಫಾಲ್ಸ್. ಜಲಪಾತ ಅಂದರೆ ಏನು, ಬೆಟ್ಟದ ಮೇಲಿನಿಂದ ಹರಿಯುವ ನೀರು, ಬೆಟ್ಟದ ಗುಡ್ಡ ಬೆಟ್ಟಗಳ ಮೇಲಿಂದ ನೀರು ಕೆಳಗೆ ಧುಮುಕಿ ಕೆಳಗೆ ಬೀಳ್ತೈತಲ್ಲ ಅದನ್ನು ಜಲಪಾತ ಅಂತ ಕರಿತೀವಿ ನಾವು. ಇನ್ನು ಇಂಗ್ಲೀಷ್ನಲ್ಲಿ ಅದನ್ನು ಏನಂತಾರೆ ಅಂದರೆ ಇಲ್ಲಿ ವಾಟರ್ ಫಾಲ್ ಅಂತ ಕರೀತಾರೆ. ಜೋಗ್ ಫಾಲ್ಸ, ಗೋಕಾಕ್ ಫಾಲ್ಸ ನೋಡಿದ್ರಲ್ಲ, ಅಲ್ಲೇನಾಗ್ತೈತಿ ಎತ್ತರ ಪ್ರದೇಶ ನೀರು ಕೆಳಗೆ ಬೀಳ್ತದೆ, ಅದನ್ನೇನು ಕರಿತೀವಿ ಇಲ್ಲಿ ಜಲಪಾತ ಅಂತ ಹೇಳ್ತೇವೆ ನಾವು. ಓಕೆ, ನಾವು ನೆಕ್ಸ್ಟ್ ಉಕ್ಕುವುದು. ಉಕ್ಕುವುದಂದ್ರೆ ತುಂಬಿ ಹರಿಯುವುದು, ಇನ್ ಇಂಗ್ಲೀಷ್ ಓವರ್ ಫ್ಲೋ, ತುಂಬಿ ಹರಿಯೋದ ಓವರ್ ಫ್ಲೋ ಆಗ್ತದೆ, ಅದರಿಂದ ಇಲ್ಲೇ ಉಕ್ಕುವುದು ಅಂತ ಕರಿತೀವಿ ನಾವು. ಇಷ್ಟಿಲ್ಲಿರ್ತಕ್ಕಂತಹ ಪದಗಳ ಅರ್ಥ, ನೀರು ವಾಟರ್, ಜೀವ ಲೈಫ್, ಜಲಪಾತ ವಾಟರ್ ಫಾಲ್, ಉಕ್ಕುವುದು ಓವರ್ ಫಾಲ್. ಇನ್ನು ಈ ಪದ್ಯವನ್ನು ಗಮನಿಸೋಣ, ಪುಟ ಸಂಖ್ಯೆ 63, ಪೇಜ್ ನಂಬರ್ 63. ಇಲ್ಲಿ ನೋಡ್ರಿ, ಪೇಜ್ ನಂಬರ್ 63ರಲ್ಲಿ ಈ ಚಿತ್ರ ಗಮನಿಸ್ರಿ, ಇಲ್ಲಿ ಏನು ಕಾಣಿಸ್ತೈತೆ ನೋಡ್ರಿ, ಇಲ್ಲಿ ಗ್ರೀನ್ ನೇಚರ್ ಐತಿ, ಟ್ರೀ ಐತಿ, ಅಲ್ಲಿ ರೇನ್ ಸ್ಟಾರ್ಟ್ ಆಗೈತಿ, ಮಳೆ ಬೀಳಾಕತೈತಿ, ಮತ್ತು ಇಲ್ಲಿ ಬೆಟ್ಟದ ಮೇಗಿಂದ ನೀರು ಕೆಳಗೆ ಧುಮುಕಿ ಬೀಳಾಕತೈತಿ, ಬಿದ್ದ ಹರಿದು ಹೊಂಟೈತಿ. ಮತ್ತಿಲ್ಲಿ ನಿಮ್ಮಂಗೊಬ್ಬ ಪುಟ್ಟನ ಏನು ಮಾಡ್ತಾನೋ, ಅಂಬ್ರೆಲ ಛತ್ರಿ ತೊಗೊಂಡ ನೀರಾಗ ಆಟಾಡತ್ತಾನೋ ಹೊಂಟಿದ್ದಾನು. ಒಟ್ಟು ಎಲ್ಲ ಚಿತ್ರನ ಗಮನಿಸ ನಿಮ್ಗೆ ಏನಿಸ್ತದೆ, ಒಂದು ರೇನಿ ಸೀಸನ್, ಮಳೆಗಾಲದ ಸಮಯ, ಈ ಅವಧಿಯಲ್ಲಿ ಇರ್ತಕ್ಕಂಥ ಸನ್ನಿವೇಶ ನಿಮ್ಗೆ ಕಾಣಿಸ್ತದೆ. ರೇನಿ ಸೀಸನ್ದಲ್ಲಿ ಮಳೆಗಾಲದಲ್ಲಿ ಏನಿರ್ತದೆ, ಜೋರಾಗಿ ಮಳೆಯಾಗಿ ಎಲ್ಲ ಕಡೆಗೆ ಹಚ್ಚ ಹಸಿರಿಂದ ಕೂಡಿರ್ತದೆ ನಿಸರ್ಗ, ಅಂಥ ಸನ್ನಿವೇಶ ಇಲ್ಲಿ ಸೃಷ್ಟಿಯಾಗಿದೆ. ಮಳೆ ಬಿದ್ದಿದ ಕೆರೆ ಹಳ್ಳ ಕೊಳ್ಳ ನದಿಗಳು ತುಂಬಿ ಜಲಪಾತ ರೂಪದಲ್ಲಿ ಹರಿದು ಸಮುದ್ರ ಸಾಗರಗಳನ್ನು ಸೇರ್ತಾ ಇವೆ. ಓಕೆ, ಈಗ ಈ ಪದ್ಯವನ್ನು ನೋಡೋಣ. ಈಗ ಈ ಪದ್ಯವನ್ನು ಹೇಳಿ ತೋರಿಸ ನೋಡ್ರಿ, ನೀರು ನಮ್ಮ ಜೀವಜಲ, ನೀರು ನಮ್ಮ ಪ್ರಾಣಜಲ, ಮಳೆಯಿಂದ ಬರುವುದು ನೀರು, ತುಂಬುವುದು ಕೆರೆ ಬಾವಿಯಲ್ಲಿ ನೀರು, ಉಕ್ಕುವುದು ಜಲಪಾತದಲ್ಲಿ ನೀರು, ನದಿಯು ಹರಿದು ಸಾಗರ ಸೇರುವುದು ನೀರು,
ನೋಡಲು ಬರುವವರು ಜನರು ಉಕ್ಕುವ ಜಲಪಾತದಲ್ಲಿ ನೀರು ಆಡುವೆನು ನಾನು ನೀರಿನಲ್ಲೇ ಕುನಿದು ಹೇಮಾ ವಿಎಚ್ ನೋಡ್ರಿ ನೀರು ನಮ್ಮ ಜೀವಜಲ ನೀರು ನಮ್ಮ ಪ್ರಾಣಜಲ ನೀರ ನಮ್ಮ ಜೀವಜಲ ನೀರಿದ್ರೆ ನಾವು ಬದುಕ್ತೀವಿ ನೀರಿಲ್ಲಾದ್ರೆ ನಾವು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ನಾವು ಅಷ್ಟೇ ಅಲ್ಲ ಈ ಸೃಷ್ಟಿ ಮೇಲಿನ ಯಾವುದೇ ಒಂದು ಪ್ರಾಣಿ ಬದುಕಬೇಕಾದ್ರೆ ನೀರು ಬೇಕು ನಮಗೂ ನೀರು ಬೇಕಾದಲ್ಲ ಹಂಗೆ ಗಿಡ ಮರ ಬಳ್ಳಿಗಳು ಎಲ್ಲ ಜೀವಿಗಳು ಪ್ರಾಣಿಗಳು ಪಕ್ಷಿಗಳು ಎಲ್ಲಕ್ಕೂ ಕೂಡ ಬದುಕಬೇಕಾದ್ರೆ ಅಲ್ಲೇನು ಬೇಕು ನೀರು ಬೇಕೇ ಬೇಕು ಅದಕ್ಕಾಗಿ ಅಂತೇಳಿ ನೀರು ನಮ್ಮ ಜೀವಜಲ ನೀರು ನಮ್ಮ ಪ್ರಾಣಜಲ ಇನ್ನು ನೀರು ಎಲ್ಲಿಂದ ಬರ್ತದೆ ಮಳೆಯಿಂದ ಬರುವುದು ನೀರು ತುಂಬುವುದು ಕೆರೆ ಬಾವಿಯಲ್ಲಿ ನೀರು ಇಲ್ಲಿ ಮಳೆಯಿಂದ ಬರುವುದು ನೀರು ತುಂಬುವುದು ಕೆರೆ ಬಾವಿಯಲ್ಲಿ ನೀರು ನೋಡ್ರಿ ರೇನಿ ಸೀಸನ್ದಾಗ ಜೋರ್ ಜೋರ್ಲೆ ಮಳೆ ಬರ್ತೈತಿ ಹೌದಲ್ಲ ಸಾಕಷ್ಟು ಜೋರ್ಲೆ ಮಳೆ ಬಂದ್ರೆ ಆಗ್ತೈತಿ ಎಲ್ಲ ಕಡೆಗೆ ಮಳೆ ಬಿದ್ದು ಬಿದ್ದು ನೀರು ತುಂಬಿ ಹರದ ಹಳ್ಳು ಕೊಳ್ಳಗಳು ಹರದ ಕೆರೆ ಬಾವು ಎಲ್ಲ ತುಂಬುತ್ತವು ತುಂಬುತ್ತವೆ ಅಂದರೆ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಮಳೆಯಿಂದ ಕೆರೆ ಬಾವೆಲ್ಲ ತುಂಬಿ ಹರಿತವು ಆನಂತರ ಕೆರೆ ಬಾವಿ ತುಂಬಿ ನೀರೆಲ್ಲ ಹರಿತವು ಹಳ್ಳೆಲ್ಲ ಹರಿತವು ನಿಮ್ಮ ಹಳ್ಳ ಹರದಲ್ಲಿ ಹೋಗ್ತವು ನದಿಗೆ ಹೋಗ್ತವು ನದಿಗಳು ಜಲಪಾತಗಳನ್ನು ಮಾಡಿಕೊಂಡು ಹರಿದ ಮುಂದೆ ಹರಿದು ಹೋಗಿ ಸಾಗರವನ್ನು ಸೇರುತ್ತವೆ ನೋಡ್ರಿ ಉಕ್ಕುವುದು ಜಲಪಾತದಲ್ಲಿ ನೀರು ನದಿಯು ಹರಿಯುವುದು ಸಾಗರ ಸೇರುವುದು ನೀರು ನೋಡ್ರಿ ನೀರ ಮಳೆಯಿಂದ ಬಿದ್ದು ಕೆರೆ ಬಾವೆಲ್ಲ ತುಂಬಿ ಹಳ್ಳ ಕೊಳ್ಳಗಳು ಹರಿದ ಜಲಪಾತದಾಗ ನೀರು ಧುಮುಕಿ ಅಲ್ಲಿ ನೀರು ಉಕ್ಕಿ ಹರಿದ ಮತ್ತೆ ಇಲ್ಲಿ ಹೋಗ್ತದ ಸಮುದ್ರ ಸಾಗರಗಳನ್ನು ಆ ನೀರು ಸೇರ್ತದ ಅಂದ್ರೆ ನೋಡ್ರಿ ನೋಡಲು ಬರುವವರು ಜನರು ಉಕ್ಕುವ ಜಲಪಾತದಲ್ಲಿನ ನೀರು ಆಡುವೆನು ನಾನು ನೀರಿನಲ್ಲಿ ಕುಣಿದು ಏನೈತಿಲ್ಲಿ ಜಲಪಾತದಾಗ ನೀರು ಧುಮುಕೋದನ್ನು ನೋಡೋಕೆ ಸಾಕಷ್ಟು ಜನರು ಬರ್ತಾರೆ ಜೋಗ ಜಲಪಾತ ಮತ್ತು ಗೋಕಾಕ್ ಪಾರ್ಕ್ ಜಲಪಾತ ನೋಡಿರ್ಬೇಕು ನೀವು ಅಲ್ಲಿ ನೀರ ನೋಡೋಕೆ ಹೋದಾಗ ಅಲ್ಲಿ ಜಲಪಾತ ನೋಡೋಕೆ ಹೋದಾಗ ಅಲ್ಲಿ ಎಷ್ಟೋ ಜನ ಪ್ರವಾಸಿಗರು ದೇಶಿ ವಿದೇಶಿಗಳಿಂದ ಬಂದಿರ್ತಾರೆ ಅಲ್ಲಿ ಬಂದು ಏನು ಮಾಡ್ತಾರೆ ಅವ್ರ ಆ ನೀರು ಧುಮುಕೋದನ್ನು ಚೆನ್ನಾಗಿ ನೋಡ್ತಾರಲ್ಲ ಆ ರೀತಿಯಾಗಿ ಅಂತಂದ್ರೆ ಇಲ್ಲಿ ಆ ಸುಂದರವಾಗಿರ್ತಕ್ಕಂಥ ಜಲಪಾತಗಳು ನೋಡಲಿಕ್ಕೆ ಸಾಕಷ್ಟು ಜನ ಇಲ್ಲಿ ಪ್ರವಾಸಿಗರು ಬರುತ್ತಾರೆ ಇನ್ನು ಅಷ್ಟೇ ಅಲ್ಲದ ಇಲ್ಲಿ ಆಡುವೇನು ನಾನು ನೀರಿನಲ್ಲಿ ಕುನಿದು ಮಳೆಗಾಲದಲ್ಲಿ ಮಳೆ ಬೀಳಕ್ಕಾಯ್ತು ನೀರೆಲ್ಲ ಹರಿಯಾಕತ್ತಂದ್ರೆ ನಾವು ಆಟ ಆಡ್ತೇವಿಲ್ಲ ನೀರ ಜಿಗಿದಾಡ್ತೇವೆ ಹೌದಲ್ಲ ಎಸ್ ಅದೇನಿರಲಿ ಆಡುವೇನು ನಾನು ಕುನಿದು ನೀರಿನಲ್ಲಿ ಹೀಗೆ ನೀರು ನಮ್ಮ ಮನೋರಂಜನೆಗೆ ನಮ್ಗೆ ಹವ್ಯಾಸಕ್ಕೆ ಆಟಕ್ಕೂ ಕೂಡ ನೀರು ಬೇಕು ಕುಡಿಲಿಕ್ಕೆ ಬೇಕು ಬೆಳೆಗಳಿಗೆ ಬೇಕು ಪ್ರಾಣಿ ಪಕ್ಷಿಗಳಿಗೆ ಬೇಕು ಒಟ್ಟಿನಲ್ಲಿ ಜಗತ್ತಿನಲ್ಲಿ ನೀರಿಲ್ಲ ಆಯ್ತಂದ್ರೆ ಯಾವುದೇ ಒಂದು ಪ್ರಾಣಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಪ್ರತಿಯೊಂದು ಪ್ರಾಣಿಗಳಿಗೆ ನೀರು ಬೇಕೇ ಬೇಕು ಅದಕ್ಕೇನಂತಂದ್ರೆ ನಾವು ಜಗತ್ತಿನಲ್ಲಿ ಇರುವ ಈ ಅಮೂಲ್ಯವಾದಂತಹ ನೀರನ್ನು ಕಾಪಾಡಿಕೊಂಡು ಹೋಗಬೇಕು ನಾವು ನೀರನ್ನು ಯಾವತ್ತು ಕೂಡ ವೇಸ್ಟ್ ಮಾಡಬಾರ್ದು ನೀರನ್ನು ನಾವು ಕಾಪಾಡಬೇಕು ನೀರನ್ನು ನಾವು ಹಿತಮಿತವಾಗಿ ಬಳಕೆ ಮಾಡಬೇಕು ಕಡಿಮೆ ಪ್ರಮಾಣದಲ್ಲಿ ನೀರು ವೇಸ್ಟ್ ಮಾಡಬಾರ್ದು ಕಡಿಮೆ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಂಡು ನೀರನ್ನು ನಾವು ಬಳಸಬೇಕು ಯಾಕಂದರೆ ಪ್ರತಿಯೊಂದು ಜೀವಿಗೆ ನೀರು ಬೇಕೇ ಬೇಕು ಅದಕ್ಕಾಗಿ ಈ ಒಂದು ಪದ್ಯವನ್ನು ನೀರಿನ ಬಗ್ಗೆ ಅರಿವು ಮೂಡಿಸಲಿಕ್ಕೆ ನಿಮಗೆ ಇಟ್ಟಿದ್ದಾರೆ ಇಲ್ಲಿ ನೋಡಿರಿ ಮತ್ತೊಂದು ಆಯ್ತು ನೋಡಿರಿ ನೀರು ನಮ್ಮ ಜೀವಜಲ ನೀರು ನಮ್ಮ ಪ್ರಾಣಜಲ ಮಳೆಯಿಂದ ಬರುವುದು ನೀರು ತುಂಬುವುದು ಕೆರೆ ಬಾವಿಯಲ್ಲಿ ನೀರು ಉಕ್ಕುವುದು ಜಲಪಾತದಲ್ಲಿ ನೀರು ನದಿಯು ಹರಿದು ಸಾಗರ ಸೇರುವುದು ನೀರು ನೋಡಲು ಬರುವವರು ಜನರು ಉಕ್ಕುವ ಜಲಪಾತದಲ್ಲಿನ ನೀರು ಆಡುವೆನು ನಾನು ನೀರಿನಲ್ಲಿ ಕುನಿದು ನೀರ ನಮ್ಮ ಪ್ರಾಣಜಲ ಮಳೆಯಿಂದ ನೀರು ಬರ್ತದೆ ನೀರು ಕೆರೆ ಬಾವಿಗಳಲ್ಲೆಲ್ಲ ತುಂಬ್ತದೆ ಆನಂತರ ನೀರು ನದಿಗಳ ಮೂಲಕ ಜಲಪಾತಗಳ ಮೂಲಕ ಹರಿದು ಸಾಗರವನ್ನು ಸೇರುತ್ತದೆ ಜಲಪಾತಗಳಲ್ಲಿ ಧುಮುಕ್ತಕ್ಕಂಥ ನದಿಗಳನ್ನು ನೋಡಲಿಕ್ಕೆ ಜಲಪಾತದಲ್ಲಿ ಹೋಗ್ತಕ್ಕಂಥ ನೀರನ್ನು ನೋಡಲಿಕ್ಕೆ ಸಾವಿರಾರು ಜನರು ಸೇರುತ್ತಾರೆ ಮತ್ತು ಇಂತಹ ನೀರಿನಲ್ಲಿ ಮಳೆಯಲ್ಲಿ ಕುನಿದು ಕುನಿದು ಆಟವನ್ನು ನಾವು ಆಡುತ್ತೇವೆ ಅನ್ನುವುದು ಇಲ್ಲಿಯ ಒಂದು ಪದ್ಯ ಬರೆದಂಥವರು ಹೇಮಾ ವಿಎಚ್ ಜೀವಜಲ ಪದ್ಯ
ಇನ್ನು ಈ ಪದ್ಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರ ಬಗ್ಗೆ ನಾವು ಗಮನಿಸಬೇಕಾದ್ರೆ ಪುಟ ಸಂಖ್ಯೆ 64 ಪೇಜ್ ನಂಬರ್ 64 ಸಿಯರ್ ಪ್ರಾಕ್ಟೀಸ್ ಅಭ್ಯಾಸ 11 ಇಲ್ಲಿ ನೋಡ್ರಿ ನೀರಿನ ಪ್ರಾಣಿಗಳು ಜಲಚರಗಳು ಪಟ್ಟಿ ಮಾಡಿರಿ. ಜಲಚರಗಳು ಅಂತಂದ್ರೆ ನೀರಿನಲ್ಲಿ ವಾಸ ಮಾಡ್ತಕ್ಕಂಥ ಪ್ರಾಣಿಗಳ ಹೆಸರು ಬರೋದು ನೀರಾಗಿರ್ತವೆ. ನೀರಾಗ ಕೂಡ ಇರ್ತವೆ, ನೀರಿನ ಮೇಲೆ ಕೂಡ ಇರ್ತವೆ, ಭೂಮಿ ಮ್ಯಾಗ ಮತ್ತು ನೀರಾಗ ಎರಡು ಕಡೆ ಇರ್ತವೆ. ಮತ್ತು ನೀರಲ್ಲಿ ಕೂಡ ಸತತವಾಗಿರ್ತಕ್ಕಂಥ ಪ್ರಾಣಿಗಳು ಅವುಗಳಿಗೆ ಜಲಚರಗಳು ಅಂತ ಕರಿತೀವಿ ನಾವು. ಅವು ನೀರಲ್ಲಿನೇ ವಾಸ ಮಾಡ್ತವೆ, ಅವು ಜಲಚರಗಳು. ನೀವು ನೀರಾಗಿರೋಕ್ಕಾಗ್ತೈತೆ, ನೀರಾಗಿ ನಿಮ್ಮ ಮುಖ ಮುಂಚ್ಕೊಂಡು ಒಳಗೆ ಹೋಗಿ ನೀರಾಗಿರೋಕ್ಕಾಗ್ತೈತೆ. ನೀವು ಬಾವ್ಯಾಗ ನದಿಯಾಗ ಈಜ್ತೀರಿ, ಸ್ವಿಮ್ಮಿಂಗ್ ಮಾಡ್ತೀರಿ, ಮಾಡ್ಬೇಕಾದ್ರೆ ನೀರಾಗಿ ಎಷ್ಟೊತ್ತರ ಮಾಡಿ ಇರ್ತೀರಿ? ಜಾಸ್ತಿ ಅಂದರೆ 50 ಸೆಕೆಂಡ್ 60 ಸೆಕೆಂಡ್ ಆದರೆ ಆಯ್ತು, ಅಷ್ಟರೊಳಗೆ ಹೊರಗೆ ಬರ್ತೀರಿ ನೀವು. ಆದರೆ ಈ ಪ್ರಾಣಿಗಳು ನೀರಿನಲ್ಲಿನೇ ವಾಸವಾಗಿರ್ತಕ್ಕಂಥ ಪ್ರಾಣಿಗಳು. ಮೇಕ್ ಅ ಲಿಸ್ಟ್ ಆಫ್ ವಾಟರ್ ಆ್ಯನಿಮಲ್ಸ್. ನೋಡ್ರಿ ಇಲ್ಲಿ ನೀರಲ್ಲಿ ವಾಸವಾಗಿರ್ತಕ್ಕಂಥ ಪ್ರಾಣಿಗಳು ಮೀನು, ಆಮೆ, ಮೊಸಳೆ, ತಿಮಿಂಗಲು, ಶಾರ್ಕ್, ನಕ್ಷತ್ರ ಮೀನು, ಅಕ್ಟೋಪಸ್, ಏಡಿ, ಕಪ್ಪೆ. ನೆಕ್ಸ್ಟ್ ನೀರಿನಲ್ಲಿರುವ ಹಾವು. ಕೆಲವೊಂದಿಷ್ಟು ಹಾವುಗಳು ನೀರಿನಲ್ಲಿ ಕೂಡ ಇರ್ತವೆ. ನಮ್ಮ ಭೂಮಿಯಾಗಿರ್ತಕ್ಕಂಥ ಹಾವುಗಳು ಬೇರೆ, ನೀರಿನೊಳಗಡೆ ಇರ್ತಕ್ಕಂಥ ಕೆಲವೊಂದಿಷ್ಟು ಹಾವಿನ ಜಾತಿಗಳು ಕೂಡ ನಾವು ನೋಡ್ಬೋದು. ಹೀಗೆ ಇಲ್ಲಿ ಮೀನು, ಆಮೆ, ಮೊಸಳೆ, ತಿಮಿಂಗಲು, ಶಾರ್ಕ್, ನಕ್ಷತ್ರ ಮೀನು, ಅಕ್ಟೋಪಸ್, ಏಡಿ, ಕಪ್ಪೆ, ನೀರಿನಲ್ಲಿರುವ ಹಾವು, ಇವು ನೀರಿನಲ್ಲಿ ವಾಸವಾಗಿರ್ತಕ್ಕಂತಹ ಪ್ರಾಣಿಗಳು, ವಾಟರ್ ಆ್ಯನಿಮಲ್ಸ್. ಇನ್ನು ನೋಡಿ ನೆಕ್ಸ್ಟ್ ಇಲ್ಲಿ ನೀರಿನಲ್ಲಿ ಮತ್ತು ನೆಲದ ಮೇಲೆ ಓಡಾಡುವ ಮತ್ತು ಜೀವಿಸುವ ಪ್ರಾಣಿಗಳ ಚಿತ್ರಗಳನ್ನು ಅಂಟಿಸಿರಿ. ನೋಡಿರಿ ಕೆಲವೊಂದಿಷ್ಟು ಪ್ರಾಣಿಗಳು ನೀರಾಗ ಕೂಡ ಇರ್ತಾವೆ ಮತ್ತು ನೆಲದ ಮ್ಯಾಗ ಕೂಡ ಇರ್ತಾವೆ. ಅಂತಹ ಪ್ರಾಣಿಗಳ ಪಿಕ್ಚರನ್ನು ಇಲ್ಲಿ ಸ್ಟೆಪಲ್ ಮಾಡಬೇಕು, ಅಂಟಿಸ್ಬೇಕಿಲ್ಲಿ ಸ್ಟಿಕರ್ ಮಾಡಬೇಕು. ನೀರಿನಲ್ಲಿ ಮತ್ತು ನೆಲದ ಮ್ಯಾಗ ಎರಡು ಕಡೆ ಇರ್ತಕ್ಕಂಥ ಪ್ರಾಣಿಗಳ ಚಿತ್ರ ತಂದು ಇಲ್ಲಿ ಹಚ್ಚಬೇಕು. ಎಲ್ಲಿ ಪೇಪರ್ ಕಟ್ಟಿಂದ ಅಲ್ಲಿ ಸಿಗ್ತಾವಲ್ಲ, ಹಾಂ, ಯಾವ ಇರ್ತಾವೆ ನೀರಿನ ಮ್ಯಾಗ ಮತ್ತು ನೀರಾಗ ಮತ್ತು ನೆಲದ ಮ್ಯಾಗ ಎರಡು ಕಡೆಗೆ. ಫಿಶ್ ನೀರಾಗ ಅಷ್ಟು ಇರ್ತಿದ್ದು, ನೀರಾಗ ಬಿಟ್ಟು ಮ್ಯಾಗ ತೆಗೆದ್ರೆ ಅದು ಸಾಯ್ತದೆ. ಆದರೆ ಆಮೆ, ಆಮೆ ಮತ್ತು ಮೊಸಳೆ, ಕ್ರೊಕೊಡೈಲ್, ಇವು ನೀರಾಗ ಕೂಡ ಇರ್ತಾವೆ ಮತ್ತು ಭೂಮಿಯಾಗ ಕೂಡ ಇರ್ತಾವೆ. ಆಮೆ, ಮೊಸಳೆ, ಕಪ್ಪೆ, ಫ್ರಾಗ್ ಆ್ಯಂಡ್ ಸ್ನೇಕ್. ಫ್ರಾಗ್, ಸ್ನೇಕ್, ಆಮೆ, ಮೊಸಳೆ, ಏಡಿ ಇವೆಲ್ಲ ನೀರೊಳಗೆ ಕೂಡ ಇರ್ತಾವೆ ಮತ್ತು ಭೂಮಿ ಮ್ಯಾಗ ಕೂಡ ಇರ್ತಾವೆ. ಅಂತಹ ಪ್ರಾಣಿಗಳ ಚಿತ್ರವನ್ನು ಇಲ್ಲಿ ನಾವು ಅಂಟಿಸ್ಬೇಕು. ಅಂಟಿಸ್ತೀರಿ? ಓಕೆ, ನಾವು ಕಮ್ ಟು ಪೇಜ್ ನಂಬರ್ 65 ಪುಟ ಸಂಖ್ಯೆ 65 ಇಲ್ಲೋಡ್ರಿ. ಪದ್ಯದ ಸಾಲುಗಳನ್ನು ಪೂರ್ಣಗೊಳಿಸಿ, ಕಂಪ್ಲೀಟ್ ದ ಲೈನ್ ಆಫ್ ದ ಪೋಯಮ್. ನೀರು ನಮ್ಮ ಜೀವಜಲ, ನೀರು ನಮ್ಮ ಪ್ರಾಣಜಲ. ಉಕ್ಕುವುದು ಜಲಪಾತದಲ್ಲಿ ನೀರು, ನದಿಯು ಹರಿಯುವುದು ಸಾಗರ ಸೇರುವುದು ನೀರು. ಇದು ಈ ಪದ್ಯವನ್ನು ಪೂರ್ಣಗೊಳಿಸಿ, ನೀರು ನಮ್ಮ ಜೀವಜಲ, ನೀರು ನಮ್ಮ ಪ್ರಾಣಜಲ. ಉಕ್ಕುವುದು ಜಲಪಾತದಲ್ಲಿ ನೀರು, ನದಿಯು ಹರಿಯುವುದು ಸಾಗರ ಸೇರುವುದು ನೀರು. ಇಷ್ಟು ಈ ಪದ್ಯವನ್ನು ಬರೆದ ನೀವು ಪೂರ್ಣಗೊಳಿಸಬೇಕು. ಆ್ಯಂಡ್ ನೆಕ್ಸ್ಟ್ ಪದ್ಯದಲ್ಲಿ ಇರುವ ನೀರಿನ ಸ್ಥಾನಗಳು ಮತ್ತು ಮೂಲಗಳ ಪಟ್ಟಿ ಮಾಡಿರಿ. ಮೇಕ್ ಅ ಲಿಸ್ಟ್ ಆಫ್ ವಾಟರ್ ಸೋರ್ಸಸ್. ನೀರಿನ ಮೂಲಗಳು ಮತ್ತು ಸ್ಥಾನಗಳು ಪದ್ಯದಲ್ಲಿ ಬರ್ತಕ್ಕಂಥವುಗಳು, ಕೆರೆ, ಬಾವಿ, ಜಲಪಾತ, ನದಿ, ಸಮುದ್ರ, ಸಾಗರ. ಕೆರೆ, ಬಾವಿ, ಜಲಪಾತ, ನದಿ, ಸಮುದ್ರ, ಸಾಗರ. ಲೇಕ್, ವಿಲ್, ವಾಟರ್ಫಾಲ್, ರಿವರ್, ಸಿ, ಸಾಗರ. ಇಷ್ಟು ಇವೆಲ್ಲ ಅಂದರೆ ನೀರಿನ ಮೂಲಗಳು ಮತ್ತು ನೀರಿನ ಆಕಾರಗಳು. ಏನು ನೋಡ್ರಿ ಇನ್ ಲಾಸ್ಟ್ಲಿ, ಈ ಸುಂದರವಾದ ಜಲಪಾತಕ್ಕೆ ಬಣ್ಣವನ್ನು ತುಂಬಿರಿ. ಕಲರ್ ದಿಸ್ ವಾಟರ್ಫಾಲ್ ವೆರಿ ನೀಟ್ಲಿ.
ಇಲ್ಲಿಯೇ ಸುಂದರವಾಗಿ ಈ ಒಂದು ಜಲಪಾತಕ್ಕೆ ನಿಮ್ಗೆ ಇಷ್ಟವಾದಂತಹ ಚೆಂದ ಕಾಣ್ತಕ್ಕಂಥ ಸುಂದರ ಕಾಣ್ತಕ್ಕಂಥ ಕಲರನ್ನು ಇದಕ್ಕೆ ಕೊಡ್ರಿ. ಇದು ಕಲರ್ ಮಾಡ್ತೀರಿ ಈ ಥರ. ಓಕೆ, ಇಷ್ಟಿಲ್ಲಿರ್ತಕ್ಕಂಥ ನಿಮ್ಮ ಅಧ್ಯಯನ. ಈ ನಿಮ್ಮದು ಹೋಮ್ವರ್ಕ್ ಏನಂತಂದ್ರೆ, ಟುಡೇ ಇಸ್ ಯುವರ್ ಹೋಮ್ವರ್ಕ್ ಸಿಯರ್ ರೈಟ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 64, ಟೆಕ್ಸ್ಟ್ ಬುಕ್ನ ಪುಟ ಸಂಖ್ಯೆ 64 ಮತ್ತು ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 65, ಟೆಕ್ಸ್ಟ್ ಬುಕ್ನ ಪುಟ ಸಂಖ್ಯೆ 65. ಇವೆರಡನ್ನು ನಿಮ್ಮ ಟೆಕ್ಸ್ಟ್ ಬುಕ್ ಮತ್ತು ಕನ್ನಡ ನೋಟ್ಬುಕ್ದಾಗ ಬರೆದು ಕಂಪ್ಲೀಟ್ ಮಾಡೋದ. ಟೆಕ್ಸ್ಟ್ ಬುಕ್ದಾಗೂ ಬರೆಯದ ಮತ್ತು ಕನ್ನಡ ನೋಟ್ಬುಕ್ದಾಗ ಬರೆದು ಕಂಪ್ಲೀಟ್ ಮಾಡೋದ. ಅದು ಇವತ್ತು ನಿಮ್ಮದು ಹೋಮ್ವರ್ಕ. ರೈಟ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 64 ಆ್ಯಂಡ್ 65 ಇನ್ ಟೆಕ್ಸ್ಟ್ ಬುಕ್ ಆ್ಯಂಡ್ ಆಲ್ಸೋ ಕನ್ನಡ ನೋಟ್ಬುಕ್. ಅಷ್ಟು ಬರೀತೀರಿ. ಸಿಯರ್ ದಿಸ್ ಇಸ್ ಟುಡೇಸ್ ಯುವರ್ ಹೋಮ್ವರ್ಕ್. ಟುಡೇಸ್ ಯುವರ್ ಹೋಮ್ವರ್ಕ್ ರೈಟ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 64 ಆ್ಯಂಡ್ 65 ಇನ್ ಟೆಕ್ಸ್ಟ್ ಬುಕ್ ಆ್ಯಂಡ್ ಆಲ್ಸೋ ಕನ್ನಡ ನೋಟ್ಬುಕ್. ಯು ರೈಟ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 64 ಆ್ಯಂಡ್ 65 ಇನ್ ಟೆಕ್ಸ್ಟ್ ಬುಕ್ ಆ್ಯಂಡ್ ಆಲ್ಸೋ ಕನ್ನಡ ನೋಟ್ಬುಕ್. ಇವತ್ತು ನಿಮ್ಮದು ಹೋಮ್ವರ್ಕ್ ಏನಂತಂದ್ರೆ, ಟೆಕ್ಸ್ಟ್ ಬುಕ್ನ ಪುಟ ಸಂಖ್ಯೆ 64 ಮತ್ತು 65 ನಿಮ್ಮ ಟೆಕ್ಸ್ಟ್ ಬುಕ್ದಾಗ ಒಂದು ಸಲ ಬರೀರಿ ಮತ್ತು ನಿಮ್ಮ ಕನ್ನಡ ನೋಟ್ಬುಕ್ದಾಗ ಒಂದು ಸಲ ಬರೀರಿ. ಇದು ಇಷ್ಟ ಇವತ್ತು ನಿಮ್ಮದು ಹೋಮ್ವರ್ಕ. ಹೋಮ್ವರ್ಕ್ ರೈಟ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 64 ಆ್ಯಂಡ್ 65 ಇನ್ ಟೆಕ್ಸ್ಟ್ ಬುಕ್ ಆ್ಯಂಡ್ ಆಲ್ಸೋ ಕನ್ನಡ ನೋಟ್ಬುಕ್. ಅಷ್ಟು ಬರೀತೀರಿ. ಓಕೆ, ಥ್ಯಾಂಕ್ ಯು.